ಫ್ರೆಂಡ್ಸ್, ಇದು ಬುಧವಾರದ ವ್ಲಾಗು. ಅವತ್ತು ನಮ್ಮದೇ ಆ್ಯನಿವರ್ಸರಿ ಇತ್ತು, ಸೊ ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ಪನ್ನೀರ್ ಬಟರ್ ಮಸಾಲ ಮತ್ತು ವೀಟ್ ಬಟರ್ ನಾನು ಮಾಡೋಣ ಅಂತ ಡಿಸೈಡ್ ಆದೆ. ಬನ್ನಿ ಹೇಗೆ ಮಾಡೋದು ಅಂತ. ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡಿದಿರಾನೆ. ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಟಿಟ್ಟು ರೆಸ್ಟೋರೆಂಟ್ ಸ್ಟೈಲ್ ರೆಸ್ಟೋರೆಂಟ್ ಥರನೇ ಟೇಸ್ಟ್ ಇರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲು ಒಂದು ಕಡಾಯಿ ತೊಗೊಳ್ಳಿ. ಒಂದು ಕಡಾಯಿಗೆ ಒಂದು 3 tablespoons ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲು. ಅದಕ್ಕೆ ಉದ್ದಿಗೆ ಹಚ್ಚಿರೋ 3 ಈರುಳ್ಳಿ ತೊಗೊಳ್ಳಿ, 3 ಆನಿಯನ್ ತೊಗೊಳ್ಳಿ. ಉದ್ದಿಗೆ ಹಚ್ಚಿರೋದು, ಉದ್ದಿಗೆ ಹಚ್ಚಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿ, ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 7 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ. ಈಗ ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4, ಆಮೇಲೆ ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ಲ ಖಾರ ಮೆಣಸಿನ್ಕಾಯಿ ಒಂದು 5 ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಖಾರ ಮೈಲ್ಡಾಗಿದೆ, ಚೆನ್ನಾಗಿರುತ್ತೆ ಈ ರೆಸಿಪಿಗೆ. ಆಮೇಲೆ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ, ನಾಟಿ ಟೊಮೊಟೊ ಅದೇ 2 ಹಾಕ್ಕೊಂಡಿದ್ದೀನಿ ನಾನು ನಾಟಿ ಟೊಮೊಟೊ. ಈ ಫಾರಮ್ ಯೂಸ್ ಮಾಡ್ತಾಯಿದ್ರೆ 3 ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡಿ ಚೆನ್ನಾಗಿ. ಈಗ ಚೆನ್ನಾಗಿ ಆಲ್ಮೋಸ್ಟ್ ಒಂದು 80% ಆಗಿದೆ, ಕುಕ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಸ್ವಲ್ಪ ಟೊಮೊಟೊ ಎಲ್ಲ ಬೇಯಬೇಕು, ಅಷ್ಟುವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಆಲ್ಮೋಸ್ಟು ಆಗಿದೆ ಎಲ್ಲನು. ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ಸ್ಟವು, ಲಾಸ್ಟಿಗೆ ಗೋಡಂಬಿ ಹಾಕಿ 1/4 cup ಅಷ್ಟು, 1.5 cup ಅಷ್ಟು ಹಾಕಿದ್ದೀನಿ ಗೋಡಂಬಿನ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಹಾರ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು, ಆವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಬಿಸಿ ಬಿಸಿ ಹಾಕೋಗ್ಬಿಡಿ, ಒಂದೊಂದ್ಸಲ ಎಗ್ಬಿಡುತ್ತೆ ಮಿಕ್ಸಿಲಿ. ಸೊ ನಾವು ಇದನ್ನ ಹಾರಾಗಿ ಬಿಟ್ಬಿಡೋಣ. ಈಗ ನಾವು ಮಿಲ್ಕ್ ಕ್ರೀಮ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಆರಾಮಾಗಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲು ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲಿಗೆ ಮಿಲ್ಕ್ ಪೌಡರ್ ಇರುತ್ತಲ್ಲ ಮನೇಲಿ, ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. 2 tablespoons ಅಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. 1, 2. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 3 tablespoons ಅಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕ್ರೀಮ್ ಸ್ಟ್ರಕ್ಚರ್ ಬರಬೇಕು ಅಲ್ಲಿವರೆಗೂ. ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ ಈಗ ಬರ್ತಾ ಇದೆ ಕ್ರೀಮ್ ಸ್ಟ್ರಕ್ಚರ್ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ರೀಮು. ಮಿಲ್ಕ್ ಕ್ರೀಮ್ ರೆಡಿ ಆಯಿತು. ಇದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಪನ್ನೀರ್ ಬಟರ್ ಮಸಾಲಾಗೆ. ಈಗ ರೆಡಿ ಆಯಿತು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬೇಕಾದ ನೀವು ಇದು ತಿಕ್ಕಿದೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ತಿನ್ನಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಮಿಕ್ಸಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೈಂಡರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಈ ಥರ ರೆಡಿಯಾಗಿರಬೇಕು. ಫುಲ್ ಸಾಫ್ಟಾಗಿ ಕ್ರೀಮ್ ಥರ ರೆಡಿಯಾಗಿರಬೇಕು. ಇನ್ನೊಂದು ಕಡೆ ತೊಗೊಳ್ಳಿ, ಅದಕ್ಕೆ ನಾವು ಬಟರ್ ಹಾಕ್ತಾಯಿದ್ದೀನಿ 8 tablespoons ಅಷ್ಟು ಬಟರು. ಬಟರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟರ್ ಇಲ್ಲಾಂದರೆ ತುಪ್ಪನೂ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ನೋಡಿ ಬಟರ್ ಮಸಾಲ ಮಾಡೋದ್ರಿಂದ, ಪನ್ನೀರ್ ಬಟರ್ ಮಸಾಲ ಮಾಡ್ತಿರೋದ್ರಿಂದ ಬಟರ್ ಹಾಕೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಗ್ಗಿನೂ ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಈರುಳ್ಳಿ ಚೆಂದ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡಿ 1-2 ನಿಮಿಷ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 tablespoons ಅಷ್ಟು ಉಪ್ಪು ಹಾಕಿದ್ದೀನಿ ನಾನು. ಆಮೇಲೆ ಇದಕ್ಕೆ ಬೀಟ್ರೋಟು, 1/2 beetroot ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಹಾಕಿದ್ರೆ ಟೇಸ್ಟು, ಸ್ವೀಟ್ ಸ್ವೀಟಾಗಿ ಖಾರ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬೀಟ್ರೋಟು. ಇದು ಬ್ಲಡ್ಗೆ ತುಂಬ ಒಳ್ಳೆಯದು, ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಬೀಟ್ರೋಟ್ ತುಂಬ ತಿನ್ನಿ.
ಬ್ಲಡ್ಡು ಜಾಸ್ತಿ ಬರುತ್ತೆ, ಬ್ಲಡ್ ಪ್ರಾಬ್ಲಮ್ ಏನು ಬರೋದಿಲ್ಲ. ನೆಕ್ಸ್ಟ್ ಇವಾಗ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ, ಚೆನ್ನಾಗಿ ಒಂದು ಸ್ವಲ್ಪ ಬೇಯ್ಕೊಳ್ಳಿ, ಯಾಕಂದರೆ ಹಸಿದು ಹಾಕಿರೋದ್ರಿಂದ ಅದು ಬೇಗ ಬೇಯಲ್ಲ ಬೀಟ್ರೋಟು. ಹಾಗಾಗಿ ಒಂದು 2 ನಿಮಿಷ ಆದಮೇಲೆ ಈ ಥರ ಓಪನ್ ಮಾಡಿ ನೋಡಿದ್ರೆ ಬೇಯ್ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಣ. ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಪೇಸ್ಟು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನ ಹಾಕ್ಕೊತಾ ಇದ್ದೀನಿ ಗ್ರೇವಿಗೆ. ಈಗ ಗ್ರೇವಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ಲೋಟ ಅಷ್ಟು ನೀರು ಹಾಕಿ ಅದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ ಇನ್ನೊಂದು 2 ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ಕಡಾಯಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗಿದ್ರು ಆಮೇಲೆ ಗಟ್ಟಿಯಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ನಾವು ಗರಂ ಮಸಾಲ ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಒಂದು ಸ್ವಲ್ಪ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ, ಇದು ಒಂಚೂರು ರೂಪಾಯಿ ಖಾರ ಇನ್ನೊಂಚೂರು ಇರಲಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು ಒಂದು ಇಬ್ಬರು ಆಗೋವಷ್ಟು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಇನ್ನೊಂದು 4 ಜನಕ್ಕೆ ಮಾಡಬೇಕಂದ್ರೆ ಇದಕ್ಕೆ ಡಬಲ್ ಹಾಕ್ಕೊಂಡು ಮಾಡಿ ಅಷ್ಟೇ. ಲಾಸ್ಟಲ್ಲಿ ಈಗ ಕಸೂರಿ ಮೆತಿ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು ಕಸೂರಿ ಮೆತಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ 100 ಗ್ರಾಮ್ ಅಷ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು, ಇದು ನಾನು ಏನು ಫ್ರೈಗೆ ಏನು ಮಾಡಿಲ್ಲ. ಫ್ರೈ ಮಾಡೋದು ತುಂಬ ಮೆತ್ತಕಾಗ್ಬಿಡುತ್ತೆ, ಹಾಗಾಗಿ ಹಾಗೆ ನಾನು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 10 ನಿಮಿಷ ಕುದಿಯಾಗಿ ಬಿಟ್ಬಿಡೋಣ. ಒಂದು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಿ, ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ. ಈಗ ಮುಚ್ಚಿಟ್ಟಾಯಿತು, 10 ನಿಮಿಷ ಬಿಟ್ಬಿಡಿ. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿ ನೋಡಿ. ಕುದ್ದಾದ್ಮೇಲೆ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದು ಕ್ರೀಮಿ ಕ್ರೀಮಿ ಥರ ಎಲ್ಲ ಹೋಗ್ಬಿಟ್ಟು ನಾರ್ಮಲ್ ಗ್ರೇವಿ ಥರ ಆಗ್ತಾ ಇದೆ. ಈ ಟೈಮಲ್ಲಿ ಲಾಸ್ಟಲ್ಲಿ ನಾವು ಕ್ರೀಮ್ ಹಾಕ್ಕೊಂಡಿದ್ವಲ್ಲ ಮೀನು ಕ್ರೀಮ್ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಸ್ಟೌವ್ ಮೇಲೆ ಬಿಡಿ ಅಷ್ಟೇ. ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಲಾಸ್ಟಲ್ಲಿ ಇದಕ್ಕೆ ಮೇಲುಗಡೆ ಬಟರ್ ಹಾಕಿ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ ತಿನ್ನೋ ಥರನೇ ಇರುತ್ತೆ ಸೇಮ್. ಸೊ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾನು ಗೋಧಿ ನಾನ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ 1/2 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಕಪ್ 2 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೀಗ ಶುಗರ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು ಸಕ್ಕರೆ. ಆಮೇಲೆ ಇದಕ್ಕೆ ಬೇಕಿಂಗ್ ಪೌಡರು 1/2 ಟೇಬಲ್ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು. ಆಮೇಲೆ 1/4 ಟೇಬಲ್ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಮೊಸರು 1/2 ಕಪ್ ಅಷ್ಟು ಮೊಸರು ತಗೊಳ್ಳಿ. ಮೊಸರು ಹಾಕ್ತಾಯಿದ್ದೀನಿ. ಈಗ ಇದೇ ಕಪ್ಪಲ್ಲೇ ನೀರು ಹಾಕ್ತಾಯಿದ್ದೀನಿ ಕಲಸ್ಕೊಳಕ್ಕೆ. ನೀವು 1/2 ಕಪ್ ಮೊಸರು ತೊಗೊಂಡಿದ್ದೆ ಸೇಮ್ 1/2 ಕಪ್ ಅಷ್ಟು ನೀರು ಸಾಕಾಗುತ್ತೆ ಈ ಚಪಾತಿ ಹಿಟ್ಟು ಕಲಸೋಕ್ಕೆ. ಈ 2 ಕಪ್ಪು ಗೋಧಿ ಹಿಟ್ಟಿಗೆ ನಿಮ್ಮ ಕರೆಕ್ಟ್ ಮೆಷರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಸ್ಕೊಳೋ ಥರನೇ ಕಲಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ, ನೀಟಾಗಿ ಬರುತ್ತೆ ನೋಡಿ. ಈ ಥರ ಕಲಸಾಯಿತು. ಈಗ ಚೆನ್ನಾಗಿ ನಾದಿ ಕೈಯಲ್ಲಿ 1-2 ಸಲ ಹೊಡಿತೀವಿ ಸಾಫ್ಟ್ ಆಗೋವರೆಗೂ. 1-3 ಸಲ ಗಂಟು ಗಂಟು ಇದ್ದರೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ಒಡೆದಾದ್ಮೇಲೆ ಚೆನ್ನಾಗಿ ಈ ಥರ ನಾದಾದಮೇಲೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದನ್ನು 1 ಅವರ್ ಎತ್ತಿಟ್ಬಿಡಬೇಕು. 1 ಅವರ್ ಆದಮೇಲೆ ಮಾಡಬೇಕು. ಅದು ಚೆನ್ನಾಗಿ ಹೊಂದ್ಕೊಳುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ
ಈಗ ಎತ್ತಿಟ್ಟಿದ್ದೀನಿ ಒನ್ ಅವರು. ಒನ್ ಅವರ್ ಆದಮೇಲೆ ನೋಡೋಣ ಬನ್ನಿ. ನೋಡಿ ಈಗ ಒನ್ ಅವರ್ ಆದಮೇಲೆ ನೋಡಿ ಚೆನ್ನಾಗಿ ಉಪ್ಕೊಂಡಿದೆ, ಸಾಫ್ಟ್ ಆಗಿದೆ, ಇನ್ನೂ ಸಾಫ್ಟ್ ಆಗಿದೆ. ಇದನ್ನು ಇವಾಗ ಉಂಡೆ ಮಾಡಿಕೊಂಡು ಚಪಾತಿ ಹಿಟ್ಟು ಥರನೇ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನಡ್ಸ್ಕೊಳ್ಳಿ. ಇದ್ರ ಉಂಡೆ ಮಾಡಿ ನಾನು ನಡೆಸ್ತಾ ಇದ್ದೀನಿ ಚಪಾತಿನ. ತುಂಬ ಈಸಿ ಮಾಡೋದು. ನೀವು ಹೆಂಚು ಹೆಂಚು ಮೇಲೆ ಫಸ್ಟ್ ಚಪಾತಿ ನಡ್ಸ್ಕೊಂಡ್ಬಿಡಿ ನೀಟಾಗಿ. ಚಪಾತಿ ನಡ್ಸ್ಕೊಂಡು ಮೇಲುಗಡೆ ಸ್ವಲ್ಪ ಕೈಯಲ್ಲಿ ನೀರು ಹತ್ಕೊಂಡು ನೀರು ಹತ್ಕೊಳ್ಳಿ, ಅಂದರೆ ಒಂದು ಬಟ್ಟೆ ತೊಗೊಳ್ಳಿ, ಬಟ್ಟೆಯಲ್ಲಿ ಸ್ವಲ್ಪ ನೀರು ಹತ್ಕೊಳ್ಳಿ. ಇಲ್ಲ ಹಂಗಾದರೂ ಮಾಡ್ಬೋದು. ಚಪಾತಿ ಇಟ್ಟ ಮೇಲೆ ಚಪಾತಿ ನಡ್ಸ್ಕೊಂಡಿರ್ತೇವಲ್ಲ ಚಪಾತಿ ಮೇಲೆ ನೀರು ಸ್ವಲ್ಪ ಚಿಮ್ಮಿಸ್ಬೇಕು. ಒಂದು ಎರಡು ಮೂರು ಸಲ ಚಿಮ್ಮಿಸಿ ಆಮೇಲೆ ನೀಟಾಗಿ ಸವರ್ಕೊಳ್ಳಿ ಚಪಾತಿ ಮೇಲೆ ನೀರೆಲ್ಲನೂ. ನೋಡಿ ಈಗ ಮಾಡ್ತಾಯಿದ್ದೀನಿ ನಾನು. ಹಾಗೆ ಮಾಡಿ ಕೈಯಲ್ಲೆಲ್ಲ ನೀರು ತೊಗೊಂಡು ನೀಟಾಗಿ ಈ ಥರ ಚಪಾತಿ ಮೇಲೆ ಅಣಿಸಿ ಒಂದು ಎರಡು ಸಲ ಮಾಡಿ ಈ ಥರ ನೀಟಾಗಿ ಚೆನ್ನಾಗಿ ಚಪಾತಿ ತವ ಮೇಲೆ ಅಂಟ್ಕೊಂಡ್ರೆ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಈಗ ನೋಡಿ ಹೆಂಚು ಮೇಲೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಥರ ಎಷ್ಟು ಚೆನ್ನಾಗಾಗಿದೆ, ಕ್ರಂಚಿ ಕ್ರಂಚಿಯಾಗಿ. ನಾನು ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ. ನೀವು ಬೇಕಂದರೆ ತವ ಮೇಲೆ ಅಣಿಸ್ಬಿಟ್ಟು ಕೆಳಗಡೆ ಬೆಂಕಿ ಕೊಡ್ಬೋದು, ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು. ಎರಡು ಸೇಮೇ ಚೆನ್ನಾಗಾಗುತ್ತೆ. ಇವಾಗ ಒಂದು ಎರಡು ನಿಮಿಷ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದ್ರ ಮೇಲೆ ಸ್ವಲ್ಪ ಬಟರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಅಷ್ಟೇ. ಬಟರ್ ನಾನ್ ರೆಡಿ ಆಯಿತು. ಬಟರ್ ಹಾಕಿ, ಬಟರ್ ಬೇಡ ಅಂದರೆ ಗಿನ್ನು ಹಾಕೋಬೋದು, ಏನಿಲ್ಲ ಆ ಥರ. ನೋಡಿ ಇನ್ನೂ ಕೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಈ ಥರ ಇನ್ನೊಂದು ಹಾಗೆ ಬಟರ್ ನಾನು ಮಾಡಿಕೊಂಡೆ. ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ರೆಸ್ಟೋರೆಂಟ್ ಸ್ಟೈಲ್ ಮನೇಲೇ ಮಾಡಿಕೊಂಡು ಹೋಮ್ ಮೇಡ್ ಪನ್ನೀರ್ ಬಟರ್ ಮಸಾಲ ಗೋಧಿ ಬಟರ್ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನಿಮ್ಗೆ ಇದು ಇಷ್ಟ ಆಯ್ತು ಅನ್ಕೊಂತೀನಿ. ಟ್ರೈ ಮಾಡಿ ನೋಡಿ. ಈ ಬಟರ್ ನಾನು ಎರಡು ರೆಸಿಪಿನ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಮನೇಲಿ ಇನ್ನೊಂದು ಸಲ ಮಾಡಿಕೊಡಿ ಇನ್ನೊಂದು ಸಲ ಮಾಡಿಕೊಡಿ ಅಂತಲೂ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ತಿನ್ನಕ್ಕೆ. ವಾವ್, ನಾನಂತೂ ತಿಂದ ಸೂಪರಾಗಿತ್ತು. ನಂಗೆ ಇನ್ನೊಂದು ಸಲ ತಿನ್ನಬೇಕು, ಇನ್ನೊಂದು ಸಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿ ಅದನ್ನು ಮುಟ್ತಾ ತೆಗಿತಾ ಇದೆ ಚಪಾತಿ ಇದು ನಾನು. ಎಷ್ಟು ಕ್ರಂಚಿ ಕ್ರಂಚಿಯಾಗಿ ಬರ್ತಾಯಿದೆ, ಸೌಂಡ್ ಗೊತ್ತಾಗ್ತಿದೆ ನಿಮ್ಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ನಾನು ಎರಡು ಮೂರು ಸಲ ತಿಂದೆ. ನಂಗೆ ಬನ್ನೀರು ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ. ಆಗ ಇವತ್ತು ನಾನು ಈಗ ನಮ್ಮ ಹಸ್ಬೆಂಡ್ಗೆ ರವೆ ಉಂಡೆ ಮಾಡ್ತಿದ್ದೀನಿ. ನನಗೆ ತುಂಬ ಇಷ್ಟ ಸ್ವೀಟ್ಸ್ ಅಂದರೆ. ಸೊ ಬನ್ನಿ, ಸಿಂಪಲಾಗಿ ಈಸಿಯಾಗಿ ಎರಡೇ ಐಟಮ್ ಅಷ್ಟೇ, ಜಾಸ್ತಿ ಐಟಮ್ ಏನೂ ಇಲ್ಲ. ಮೊದಲು ತುಪ್ಪ ತೊಗೊಳ್ಳಿ, ಒನ್ ಟೇಬಲ್ ಸ್ಪೂನ್ ತುಪ್ಪ ತೊಗೊಳ್ಳಿ. ಅದಕ್ಕೆ ಚೋಟಿ ರವೆ ಸಣ್ಣ ರವೆ ತೊಗೊಳ್ಳಿ. ತೊಗೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಅಷ್ಟು ಇಡಬೇಡಿ. ನೋಡಿಕೊಂಡು ಚೆನ್ನಾಗಿ ಸಣ್ಣ ಹುರಿಲಿ, ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ಮೆಲ್ ಬರಬೇಕು, ತುಪ್ಪ ಹಾಕಿರೋದು ರವೆ ಫುಲ್ ಸ್ಮೆಲ್ ಬರಬೇಕು. ಆವಾಗ ನೋಡಿ ಇವಾಗ ಈ ಥರ ಆಗಿರಬೇಕು, ಆವಾಗ ರವೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಈ ಟೈಮಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡು ಸಕ್ಕರೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡೋದ್ಮೇಲೆ ಇವಾಗ ನಾವು ಇದಕ್ಕೆ ನಾನು ಇವತ್ತು ಕಪ್ಪು ದ್ರಾಕ್ಷಿದು ರವೆ ಉಂಡೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ, ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಪ್ಪು ದ್ರಾಕ್ಷಿ ಹಾಕ್ಕೊತಿದ್ದೀನಿ, ರೇಸಸ್ಸು ಒಂದು ಅರ್ಧ ಬಟ್ಲಷ್ಟು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಮೇಲುಗಡೆ ಸ್ವಲ್ಪ ಫ್ರೈ ಆಗಬೇಕು, ಉಪ್ಕೊಂಡು ಕಲರ್ ಚೇಂಜ್ ಆಗಬೇಕು ಒಂಚೂರು. ಅಲ್ಲಿಗೆ ಚೆನ್ನಾಗಿ ಫ್ರೈ ಮಾಡಿ ಈ ಟೈಮಲ್ಲಿ ಇವಾಗ ನಾವು ತಟ್ಟೆಲಿ ಹಾಕಿದ್ವಲ್ಲ ರವೆ ಮತ್ತು ಸಕ್ಕರೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಬೇಕಾದ್ರೆ ಹಾಕೋಬೋದು, ಅಂದರೆ ಬಿಡ್ಬೋದು. ನನ್ನ ಮಗಳು ತಿನ್ನಲ್ಲ, ಸೊ ಅವಳಿಗೋಸ್ಕರ ನಾನು ಬರೀ ಕೊಬ್ಬರಿ ಹಾಕಿಲ್ದ್ರೆ ರವೆ ಉಂಡೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ನೋಡಿ ಈಗ ದ್ರಾಕ್ಷಿಯಲ್ಲಿ ಹಾಕಿದ್ದೀನಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಹಾಲಿದ್ರೆ ಸಾಕು, ಒಂದು ಅರ್ಧ ಕಪ್ ಅಷ್ಟೇ. ಅರ್ಧ ಕಪ್ಪಲ್ಲೂ ಅರ್ಧ ಕಪ್ಪು ಅಲ್ಲ, ಅರ್ಧ ಲೋಟ ಇದ್ರೆ ಸಾಕು. ಇವಾಗ ಬಿಸಿ ಇದ್ದಾಗ ಹಾಲಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಹಾಲಾಕ್ಬೇಡಿ.
ಗಂಟು ಕಟ್ಟಾಗೆ ಉಂಡೆ ಕಟ್ಟಾಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಲಕ್ಕೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ನೀಟಾಗಿ ಉಂಡೆ ಕಟ್ಕೊಳ್ಳಿ. ಅಷ್ಟೇ ರಾಗಿ ಉಂಡೆ ರೆಡಿ ಆಯಿತು, ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಆರಾಮಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತಿನ ದಿನ ಇವತ್ತಿನ ವೀಡಿಯೋ ಹೇಗಿತ್ತು, ದಿನ ಹೇಗಿತ್ತು, ನಿಮ್ಗೆ ಈ ವೀಡಿಯೋ ರೆಸಿಪಿ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡಿ, ಈಗ ನನ್ನ ಚೆನ್ನಾಗಿ ನೋಡ್ತಾ ಇರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು, ತಿಂದು ನೋಡಿದೆ. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ಯಾನ್ಸ್. ಥ್ಯಾಂಕ್ ಯು ಫ್ಯಾನ್ಸ್.